బిడ్డలు ಮೂರ್ಖ ನುಡಿಯದಿರು ಮತ್ತೊಮ್ಮೆ ಸೀಳುವೆನು ಹರಿಯನುವ ನಾಲಿಗೆಯನ ಆಕಾಶವೇ ವದನ ಸೂರ್ಯ ಚಂದ್ರರೇ ನಯನ ಮುತ್ತುರಾಜ ಯಾರಿಗೆ ಗೊತ್ತಿಲ್ಲ ಕನ್ನಡ ಚಿತ್ರರಂಗವನ್ನು 5 ದಶಕಗಳ ಕಾಲ ಆಳಿದ ನಟ ಸಾರ್ವಭೌಮ ಸಿಂಗಾನಲ್ಲೂರು ಪುಟ್ಟಸಾಮಯ್ಯ ಮುತ್ತುರಾಜ ಅರ್ಥಾತ್ ಡಾಕ್ಟರ್ ರಾಜ್ಕುಮಾರ್ ಆಲದ ಮರದಂತೆ ಕನ್ನಡ ಚಿತ್ರರಂಗವನ್ನು ಆವರಿಸಿಕೊಂಡು ದೇಶ ವಿದೇಶಗಳಲ್ಲೂ ಹೆಸರುವಾಸಿಯಾದ ಅದ್ಭುತ ನಟ ಪಾತಾಳದಲ್ಲಿ ಹರಿಚರಣ ವಿಶ್ವವನೆ ಆಳುತಿಹ ದಾನವೇಶ್ವರನೆದುರು ವಿಶ್ವರೂಪಿಯು ಹರಿಯು ಎನ್ನುವೆಯ ಮೂಢ ಆಲದ ಮರದ ಕೆಳಗೆ ಯಾವ ಮರವೂ ಬೆಳೆಯುವುದಿಲ್ಲ ಎನ್ನುತ್ತಾರೆ ಹಿರಿಯರು ಆದರೆ ಡಾಕ್ಟರ್ ರಾಜ್ಕುಮಾರ್ ಎಂಬ ವಿಶಾಲ ಆಲದ ಮರದ ಕೆಳಗೆ ಹುಟ್ಟಿ ಕಲ್ಪವೃಕ್ಷದಂತೆ ಮರದೊಳಗಿಂದ ನುಗ್ಗಿ ಎತ್ತರೆತ್ತರಕ್ಕೆ ಬೆಳೆದು ನಿಂತ ರಾಜಕುಮಾರ ಪುನೀತ್ ಚಿತ್ರರಂಗದ ಪವರ್ ಸ್ಟಾರ್ ಅಪ್ಪು ಹರಿ ಹರಿ ಎಂದು ಗಂಟಲು ಹರಿದುಕೊಳ್ಳಿದೆಯಲ್ಲ ಎಲ್ಲಿದ್ದಾನೋ ಆ ನಿನ್ನ ಹರಿ ಎಲ್ಲೆಲ್ಲೋ ಇದ್ದಾನೆ ಸಕಲ ಚರಾಚರ ವಸ್ತುಗಳಲ್ಲಿ ಅಣುರೇಣು ದೃಢ ಕಾಷ್ಟಗಳೆಲ್ಲದರಲ್ಲೂ ಇದ್ದಾನೆ ಅವನೆಲ್ಲದ ಸ್ಥಳವೇ ಇಲ್ಲ ಅಪ್ಪಾಜಿ ಅಂತ ಆಕ್ಟರ್ ಜೊತೆ ಮುಂದೆ ನಿಂತ್ಕೊಂಡು ಹಿಂಗ್ ಮಾಡೋದಿದೆಯಲ್ಲ ಇಟ್ ಈಸ್ ವೆರಿ ಯೂಸ್ ಟಾಸ್ಕ್ ಬಟ್ ಈ ಡಿಡ್ ಇಟ್ ವೆರಿ ಕ್ಯಾಶುವಲಿ ನಾವು ಶೂಟಿಂಗ್ ನೋಡ್ತಿರ್ಬೇಕಾದ್ರೆ ನಮ್ಮ ಕಲ್ಲ ಹಿಂಗೇ ನೋಡ್ತಾ ಇದ್ದು ಏನಿದು ವಾಟ್ ವಾಟ್ ಟು ಸೇ ಅಬೌಟ್ ದಿಸ್ ಬಾಯ್ ನಮ್ಗೆ ಅದೆಲ್ಲ ಸೊ ಸರ್ಪ್ರೈಸ್ ಅಂಡ್ ಟಚ್ಡ್ ಬೈ ದಟ್ ಸೊ ಅವನ್ನ ಬೆಳೆದಿದ್ದ ರೀತಿನೇ ನಾವು ತುಂಬ ಅನುಭವಿಸ್ದು ವಿ ಜಸ್ಟ್ ರಿಲೀಸ್ಡ್ ಹಿಸ್ ಸಕ್ಸಸ್ ಅಪ್ಪು ಕನ್ನಡ ಚಿತ್ರರಂಗದ ಅಭಿಮಾನದ ಮುತ್ತು ತೊಟ್ಟಿಲಲ್ಲಿದ್ದ 6 ತಿಂಗಳ ಕಂದಮ್ಮನನ್ನು ಪ್ರೇಮದ ಕಾಣಿಕೆ ಚಿತ್ರದಲ್ಲಿ ತೆರೆ ಮೇಲೆ ಕಂಡಾಗ ಹೆಚ್ಚಿನವರಿಗೆ ಈ ಮಗುವಿನ ಪರಿಚಯ ಇರಲಿಲ್ಲ ಪ್ರೇಮದ ಕಾಣಿಕೆ ಚಿತ್ರೀಕರಣ ಚೆನ್ನೈಯಲ್ಲಿ ಅಂದರೆ ಅಂದಿನ ಮದ್ರಾಸಲ್ಲಿ ನಡೀತಾ ಇತ್ತು ಫಸ್ಟ್ ಶೆಡ್ಯೂಲ್ ಆಗುವಾಗ ಅಮ್ಮ ತುಂಬ ಗರ್ಭಿಣಿಯಾಗಿದ್ದರು ಸೆಕೆಂಡ್ ಶೆಡ್ಯೂಲು ಸಿಮ್ಲಾಗೆ ಹೋಗಬೇಕಾಯಿತು ಆದರೆ ಅಮ್ಮಂಗೆ ಬರೋಕ್ಕಾಗಲಿಲ್ಲ ಆದರೆ ನಾವು ಸಿಮ್ಲಾದಲ್ಲಿ ಶೂಟಿಂಗ್ ಆಗುವಾಗ ಪ್ರತಿದಿನ ಟ್ರಂಕ್ ಕಾಲ್ ಮಾಡಿ ರಾಜ್ಕುಮಾರ್ ಅವರ ಅಮ್ಮಂದು ಆರೋಗ್ಯನ ವಿಚಾರಿಸ್ಕೋತಾ ಇದ್ರು ನಮಗೊಂದಿನ ಸುದ್ದಿ ಬರುತ್ತೆ ಅಮ್ಮಂಗೆ ಗಂಡು ಮಗು ಆಯಿತು ಆರೋಗ್ಯವಾಗಿ ತಾಯಿ ಮತ್ತು ಮಗು ಇದ್ದಾರೆ ಅಂತ ನಮ್ಮ ಶೂಟಿಂಗ್ ಪ್ಯಾಕಪ್ ಆಗಿ ನೇರವಾಗಿ ನಮ್ಮ ತಂಡದವ್ರನ್ನೆಲ್ಲರನ್ನೂ ಕೂಡ ಎಲ್ಲರಿಗೂ ಅಮ್ಮನ ನೋಡಬೇಕು ಅಂತ ಆಸೆ ಎಲ್ಲರನ್ನೂ ಆಸ್ಪತ್ರೆಗೆ ಹೋದಾಗ ನಾನು ಆಗ ಫಸ್ಟು 75ನೇ ಇಸ್ವಿಯಲ್ಲಿ ಅಪ್ಪನ್ನ ನೋಡಿದ್ದು ಅಮ್ಮಂಗೆ ರಾಜ್ಕುಮಾರ್ ಅವ್ರಿಗೆ 5 ಜನ ಮಕ್ಕಳು 5 ಜನ ಮಕ್ಕಳಲ್ಲಿ ಕೊನೆಯ ಮಗು ಮಾಸ್ಟರ್ ಲೋಹಿತ್ ಬಾಲನಟನಾಗಿ ತನ್ನ ತಂದೆಯ ಸಿನಿಮಾಗಳಲ್ಲಿ ಕಾಣಿಸಿಕೊಂಡದ್ದು ಅನಿವಾರ್ಯವೇ ಆಗಿತ್ತು ಅವ್ರು ಹುಟ್ಟಿದಾಗ ಅವರಿಗೆ ಲೋಹಿತಾಶ್ವ ಅಂತ ಹೆಸರಿಟ್ಟು ಲೋಹಿತ್ ಅಂತ ಕೆಲವೇ ಸಮಯದಲ್ಲಿ ಆ ಹೆಸರನ್ನ ಬದಲಾಯಿಸ್ಬಿಟ್ರು ಅಲ್ಪಾಯುಷ್ಯ ಆಗೋಗ್ಬಿಡ್ತಾನೇನೋ ಹಾಗೆ ಅನ್ನೋ ದೃಷ್ಟಿಯಿಂದ ಆಗ ಹೆಸರನ್ನ ಪುನೀತ್ ಅಂತ ಚೇಂಜ್ ಮಾಡ್ತಾರೆ ಎಳವೆಯಲ್ಲೇ ಆತ ತೋರಿದ ನಟನಾ ಸಾಮರ್ಥ್ಯ ಮಾತ್ರ ಅಚ್ಚರಿ ಎನ್ನುವಂತಿತ್ತು ಅಪ್ಪ ರಾಜ್ಕುಮಾರ್ ಮುಂದೆ ಯಾವ ಅಳುಕು ಇಲ್ಲದೆ ನಟಿಸುತ್ತಿದ್ದರು ಅಪ್ಪು ಗುರುರಾಯರಿಗೆ ನಿನ್ನ ಕಂಡ್ರೆ ತುಂಬಾ ಇಷ್ಟ ಅವ್ರ ನಂಬ್ಕೋ ನೀನು ಮಹಾಭಾಗ್ಯವಂತನಾಗ್ತೀಯ ಭಾಗ್ಯವಂತ ರಿಲೀಸ್ ಆಯ್ತು ನಾವನ್ನ ನೋಡಿದ್ವು ನಾವು ನಮ್ಮ ಕಣ್ಣಲ್ಲ ನೀರು ಆಕ್ಟ್ ಮಾಡಿದ್ದಾನೆ ನನ್ನ ತಮ್ಮನ ಹಿಂಗೆಲ್ಲ ಮಾತಾಡ್ತಾರಲ್ಲ ಅಂತ ಹೇಳ್ಬಿಟ್ಟು ಆ್ಯಂಡ್ ವೆನ್ ದ ಫಿಲಮ್ ರಿಲೀಸ್ ಎವ್ರಿಬಡಿ ಕೇಮ್ ಏನ್ ಸರ್ ಪಿಕ್ಚರ್ ಹ್ಯೂಜ್ ಹಿಟ್ ಅಂತ ಏನೇ ಆಯಿತು ಇಷ್ಟೊಂದು ಸಿ ದೋಸ್ ಥಿಂಗ್ಸ್ ಅಂಡ್ ಆಲ್ ಹೌ ಇಸ್ ಇಟ್ ಪಾಸಿಬಲ್ ಬೈ ದಿಸ್ ಪರ್ಸನ್ ಅದು ಏನೋ ಒಂದು ದೊಡ್ಡ ಅಂಶ ಇರಬೇಕು ಅಷ್ಟೇ ದೈವ ಅಂಶ ಹೆಂಗಿದೆ ಆ್ಯಂಡ್ ವಿ ವರ್ ಆಲ್ ಸೋ ಹ್ಯಾಪಿ ಭಕ್ತ ಪ್ರಹ್ಲಾದ ಬಂದಮೇಲೆ ಸೊ ದೀಸ್ 2 ಥಿಂಗ್ಸ್ ಐ ಕ್ಯಾನ್ ಈಸಿಲಿ ರಿಮೆಂಬರ್ ಅಬೌಟ್ ಹಿಮ್ ಅಬೌಟ್ ಹಿಸ್ ಫಿಲ್ಮ್ ಕರಿಯರ್ ಆ್ಯಂಡ್ ಆಫ್ಟರ್ವರ್ಡ್ಸ್ ಈಸ್
ಚೇಜು ಮೋಡಗಳು, ದೆನ್ ಹೊಸ ಬೆಳಕು, ಆಮೇಲೆ ಲೇಟ್ ಎರಡು ನಕ್ಷತ್ರ ಡ್ಯುಯಲ್ ರೋಲ್ ಮಾಡ್ತಾನೆ. ಆ ಡಿಫ್ರೆನ್ಸು ದೋಸ್ ಥಿಂಗ್ಸ್ ಇನ್ ಆಲ್ ಈವನ್ ದು ಅಪ್ಪಾಜಿ ಸಪೋರ್ಟಿವ್ ಆ್ಯಕ್ಟ್ ಮಾಡಿದ್ರು ಹೀ ಸಮ್ ಪೋರ್ಷನ್ ಹಿ ಹಸ್ ಕ್ಯಾರಿಡ್ ಹಿಮ್ಸೆಲ್ಫ್. ಆ್ಯಂಡ್ ಅವಾಗಲೇ ಆ ಸ್ಟೈಲು ಆ್ಯಟಿಟ್ಯೂಡು ಆ್ಯಂಡ್ ಯಾರು ಏನು ಹೇಳ್ಕೊಡ್ತಿರ್ಲಿಲ್ಲ ಅವನು ಅವನು ಟಿ ವಿ ನೋಡ್ಬಿಟ್ಟು ಹಂಗೆ ಡ್ಯಾನ್ಸ್ ಆಡೋನು ಅದೆಲ್ಲ ಅವ್ನಿಗೆ ಇನ್ಬೋನ್ ಆಗಿ ಬಂತು. ಸೊ ಇಟ್ ಇಸ್ ಸಮಥಿಂಗ್ ವೆರಿ ಡಿಫ್ರೆಂಟ್. ಸೊ ಅದನ್ನು ನಾವು ಡಿನೈನ ಮಾಡೋಕ್ಕಾಗಲ್ಲ. ಆ್ಯಂಡ್ ವಿ ವೆರ್ ಟೋಟಲಿ ಲೈಕ್ ದಿಸ್, ಎಸ್ ಯು ಆರ್ ಸಮಥಿಂಗ್ ಗ್ರೇಟ್ ಯುನೀಕ್. ಸ್ನೇಹಿತ ಅಂದ್ರೆ ನೀನೆ, ಇನ್ಮೇಲ್ ಯಾವಾಗ್ಲೂ ನನ್ ಜೊತೆ ಇರ್ಬೇಕು. ಕಲ್ಸಕ್ರೆ ಬಾದಾಮಿ ಬೇಕಾದಷ್ಟು ತೆಗೆದಿಟ್ಟಿದೀನಿ, ಆಮೇಲೆ ತಿನ್ನಣ. ದೊಡ್ಡಮನೆಯ ಕುಟುಂಬದ ಈ ಕಣ್ಮಣಿ ಬೆಳೆದದ್ದೇ ಸ್ಟುಡಿಯೋ ಮತ್ತು ಹೊರಾಂಗಣ ಚಿತ್ರೀಕರಣದ ತಾಣಗಳಲ್ಲಿ. ರಾಜ್ಕುಮಾರ್ ಅವರು ಶೂಟಿಂಗ್ ಆದಾಗ ರಾಜ್ಕುಮಾರ್ ಅವ್ರದ್ದು ತುಂಬ ಅವ್ರ ದಿನಚರಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಅವರು 4 ಗಂಟೆಗೆ ಹೇಳೋರು ಯೋಗಾಸನ ಅದೆಲ್ಲ ಮಾಡುವಾಗ ಕೆಲವೊಮ್ಮೆ ಬೇಗ ಮಲಗೋರು. ಅವಾಗ ಒಂದೊಂದ್ಸಲ ರಾಜ್ಕುಮಾರ್ ಅವ್ರಿಗೆ ತೊಂದರೆ ಆಗುತ್ತೆ, ಮಗು ಅಳ್ತಾನೆ ಅಂತ ಹೇಳ್ಬಿಟ್ಟು ಎಷ್ಟೋ ಸಲ ಅಮ್ಮ ನಮ್ಮ ರೂಮಲ್ಲಿ ಬರೋರು. ಆ ರೂಮಲ್ಲಿ ಬಂದಾಗ ಅಪ್ಪುಗ ಅವನಿಗೆ ಹಾಲು ಗಿಲ್ಲು ಕೊಡಿಸ್ಬಿಟ್ಟು ನಮ್ಮ ಪಕ್ಕನೇ, ನಂಗೆ ತುಂಬ ಇಷ್ಟ ಅಪ್ಪು ಅಂದರೆ, ನಮ್ಮ ಪಕ್ಕ ಮಲಗೋನು. ಅವನಿಗೆ ಊಟ ಮಾಡಿಸ್ತಿದ್ವಿ, ಅವನಿಗೆ ತಟ್ಟಿ ಮಲಗಿಸ್ತಿದ್ವಿ, ಎಷ್ಟೋ ಸಲ ಅವನ ಕಕ್ಕನೂ ತೊಳೆದಿದ್ದೀನಿ, ಅವನಿಗೆ ಸ್ನಾನ ಮಾಡಿಸ್ತಿದ್ದೀನಿ. ನಾನು ಯಾವಾಗಲೂ ಅಪ್ಪಗೆ ಹೇಳ್ತಿದ್ದೆ, ಅವನು ಬೆಳೀತಾ ಬೆಳೀತಾ ಇದ್ದಾಗಲೂ, ಲೋ ಅಪ್ಪೋ ನಿನ್ನ ಕಕ್ಕ ತೊಳೆದಿದ್ದೀನಲ್ಲೋ, ಸ್ನಾನ ಮಾಡಿಸಿದ್ದೀನಲ್ಲೋ ಅಂತಂದರೆ ಹಂಗೆ ಬಂದು ತಪ್ಪಿಕೊಂಡ, ಆಂಟಿ ಆಂಟಿ ಅಂತ ಹೇಳ್ಬಿಟ್ಟು ಆ ನಾಚಿಕೆಯಿಂದ ಹೇಳುವಂಥ ಆ ಮಗುನ ನಾವು ಮೊನ್ನೆ ನೋಡಿದಾಗ ಭಾಳ ವಿಧಿ ಎಷ್ಟು ಕ್ರೂರಿ, ನಮ್ಮ ಮಗುನೇ ಬೇಕಿತ್ತ. ಬೆಟ್ಟದ ಹೂವು ಸಿನಿಮಾ ಮಾಡಬೇಕಾದ್ರೆ ನನಗೆ ಕೃಷ್ಣ ಬೇಕು, ಯಾರು ಹೇಳ್ಕೊಟ್ರು ನನಗೆ ಬರಲ್ಲ, ಕೃಷ್ಣ ಬೇಕು. ಪಾರ್ವತಕ್ಕವರು ನನ್ನ, ನಾನು ಆಗ ಮೈಸೂರಲ್ಲಿದ್ದೆ, ಮೈಸೂರಿಂದ ಕರೆಸಿದ್ರು, ಅಪ್ಪು ನಿನ್ನ ಜೊತೆ ಮಾತಾಡಬೇಕು ಅಂತ ಹೀಗೆ ಹೀಗೆ. ನಾನು ಅಷ್ಟು ಅಕ್ಕರೆಯಿಂದ ಆತನ್ನು ಆತನಿಗೆ ಏನು ಅವಶ್ಯಕತೆ ಅನ್ನೋದನ್ನು ನಾನು ಚೆನ್ನಾಗಿ ತಿಳ್ಕೊಂಡಿದ್ದೆ. ಆತನಿಗೆ ಏನೂ ಇಲ್ಲ, ಆಟದ ಗೊಂಬೆಗಳು ತರಿಸ್ಕೊಟ್ಬಿಡ್ತು ಅಂದರೆ ಅವನ ಕೈಲಿ ಪಾತ್ರ ಲೀಲಾಜಾಲವಾಗಿ ಮಾಡಿಸ್ಬೋದಾಗಿತ್ತು. ಎಂಬತ್ತರ ದಶಕದ ಅಣ್ಣಾವರ ಬಹುತೇಕ ಸೂಪರ್ ಹಿಟ್ ಚಿತ್ರಗಳಲ್ಲಿ ಪುನೀತ್ ಬಾಲನಟನಾಗಿ ನಟಿಸಿದ, ಹಾಡುಗಳನ್ನು ಹಾಡಿ ಲಕ್ಷಾಂತರ ಜನರ ಮನಸ್ಸು ಗೆದ್ದ. ಬಿಸಿಲೇ ಇರಲಿ ಮಳೆಯೇ ಬರಲಿ, ಕಾಡಲ್ಲಿ ಮೇಡಲ್ಲಿ ಅಲೆವೇ. ಎಲ್ಲೆ ಇನ್ನೊಂದ್ಸಲ ಹೇಳು. ಬಿಸಿಲೇ ಇರಲಿ ಮಳೆಯೇ ಬರಲಿ, ಕಾಡಲ್ಲಿ ಮೇಡಲ್ಲಿ ಅಲೆವೇ. ಪ್ರೇಮದ ಕಾಣಿಕೆಯಿಂದ ಶುರುವಾಗಿ 1989 ಬಂದ ಅಣ್ಣಾವರ ಪರಶುರಾಮ್ವರೆಗೆ 14 ಸಿನಿಮಾಗಳಲ್ಲಿ ಅಪ್ಪು ಬಾಲನಟನಾಗಿ ಮಿಂಚಿದ. 10 ಹಾಡುಗಳನ್ನು ಹಾಡಿದ, ಪ್ರತಿಯೊಂದು ಹಾಡುಗಳು ಒಂದಕ್ಕಿಂತ ಒಂದು ಜನಪ್ರಿಯವಾಯಿತು. ಹೀರೋ ಆಗಿ ಪುನೀತ್ ರೀ ಎಂಟ್ರಿಗಾಗಿ ಕಾಮಿಡಿ ಸ್ಕ್ರಿಪ್ಟ್ ಒಂದನ್ನು ವರದಪ್ಪನವರ ನೇತೃತ್ವದಲ್ಲಿ ಸಿದ್ಧ ಮಾಡಲಾಗಿತ್ತು. ಆದರೆ ಅಪ್ಪು ಕಾಮಿಡಿಯನ್ನು ಬಿಲ್ಕುಲ್ ಒಪ್ಪಲಿಲ್ಲ. ಎಸ್ ಸರ್, ಒಂದು ಕತೆ ರೆಡಿ ಆಯಿತು, ಅದರಲ್ಲಿ ಇವ್ರದ್ದು ರೋಲ್ ಬಂದು ಕಾಮಿಡಿ ರೋಲ್ ಇತ್ತು. ಈಸ್ ಮ್ಯಾರೇಜ್ ಬ್ರೋಕರ್ ಅನ್ನೋ ಕ್ಯಾರೆಕ್ಟರ್, ಅದರಲ್ಲಿ ಅವ್ರ ತಂದೆ ಅಡುಗೆ ಭಟ್ರಾಗಿರ್ತಾಯಿದ್ರು. ಆ ಕ್ಯಾರೆಕ್ಟರ್ ಅವ್ರಿಗೆ ಇಷ್ಟ ಇರಲಿಲ್ಲ. ಐ ಡೋಂಟ್ ವಾಂಟ್ ಟು ಡೂ ಕಾಮಿಡಿ, ಇದೆಲ್ಲ ನನಗೆ ಇಷ್ಟ ಇಲ್ಲ, ನಾನು ಮಾಡಲ್ಲ ಅಂತ ಅವರು ಡೈರೆಕ್ಟರ್ ರಿಜೆಕ್ಟ್ ಮಾಡಿಬಿಟ್ರು. ಅವ್ರು ಹೇಳೋಕ್ಕೆ ಭಯ ಅವ್ರಿಗೆ, ಯಾಕಂದರೆ ಅಪ್ಪಾಜಿ ಅಪ್ಪಣ್ಣ ಇಬ್ಬರು, ಅದು ವರದನ್ನವರು, ನಾವು ವರದನ್ನವ್ರನ್ನ ಅಪ್ಪಣ್ಣ ಅಂತ ಕರಿತೀವಿ ನಾವು,
ಅವರು ಓಕೆ ಆದಮೇಲೆ ಇವರು ಹೆಂಗೆ ನಾನು ಹೇಳೋದು ಅವ್ರು ದೊಡ್ಡವ್ರಿಗಂತ ಒಂದು ಇದಿತ್ತು. ನಾನೊಂದು ಅಮ್ಮವ್ರಿಗೆ ಹೇಳ್ಬಿಡಿ ನೀನು ಅಪ್ಪು ಹೇಳ್ಬಿಟ್ರೆ ಇದಾಗುತ್ತೆ ಇಲ್ಲ ನಾನು ಹೆಂಗೆ ಹೇಳೋದು ಅಂದರೆ ನಾನು ಹೋಗಿ ವರದನ್ನ ಅವ್ರಿಗೆ ಹೇಳಿದೆ ಅಣ್ಣ ಈ ಥರ ಫೀಲ್ ಮಾಡ್ತಾಯಿದ್ದಾರೆ ಅಪ್ಪ ಅವರು ನೀವು ನೋಡಿ ಅಂದರೆ ಆಮೇಲೆ ವರದನ್ನ ಅವರೇ ಬಂದು ಅಣ್ಣವ್ರಿಗೆ ಹೇಳಿ ಅವನಿಗೇನು ಇಷ್ಟ ಇಲ್ಲ ಅಂತೆ ಕಾಮಿಡಿ ಬೇಡ ಬೇರೆ ಥರ ಮಾಡಬೇಕಂತ ಹೇಳಿ ದನ್ ಇದು ಮಾಡಿದ್ರು. ಆಗ ಸಿದ್ಧವಾದದ್ದು ಪುರಿ ಜಗನ್ನಾಥ್ ನಿರ್ದೇಶನದ ಸಿನಿಮಾ ಅಪ್ಪು. 2002ರಲ್ಲಿ ಬಂದ ಈ ಮೊದಲ ಸಿನಿಮಾವೇ ಶತದಿನೋತ್ಸವವನ್ನು ಆಚರಿಸಿದ ಬಳಿಕ ಪುನೀತ್ ಹಿಂದೆ ತಿರುಗಿ ನೋಡುವ ಪ್ರಸ್ತಾಪ ಬರಲೇ ಇಲ್ಲ. ಅಪ್ಪು ಅವ್ರು ಬಂದಿದ್ದಾರೆ. ಯಾರ ಅಪ್ಪು? ನಾನೇ ಕಣ, ನಾನೇ ಅಪ್ಪು. ಫಸ್ಟ್ ಫಿಲ್ಮ್ ನ ಕತೆ ಕೇಳಿದ್ದೆ ನಾನು ಫಸ್ಟ್ ಅದು ಪುರಿ ಜಗನ್ನಾಥ್. ಅವಾಗ ಯುವರಾಜ ಮಾಡ್ತಿದ್ ಬೇಕಾದ್ರೆ ಹೇಳಿದ್ದು ಇಮಿಡಿಯೇಟ್ ನಾನು ಅಪ್ಪು ಕೇಳಿ ಇದು ಅಪ್ಪುಗೆ ಸೂಟ್ ಆಗುತ್ತೆ ಅಂತ ಹೇಳಿ ಅಪ್ಪುಗೆ ಹೇಳಿಸಿ ಅಪ್ಪು ಅಂತ ಟೈಟಲ್ ಕೊಟ್ಟಿದ್ದು ನಾನು. ನನಗೆ ಅವನ ಫಿಲ್ಮ್ಲಿ ಎಲ್ಲ ಫಿಲ್ಮ್ಲು ತುಂಬ ಎಕ್ಸಲೆಂಟ್ ಆಗಿ ಅನಿಸಿದ್ದು ಅರಸು. ಅರಸು ಐ ಸಾ ರಾಜ್ಕುಮಾರ್ ಏನು ಸಿಂಪಲ್ ಲ್ಯಾಂಗ್ವೇಜ್ ಬರೀ ಐ ಸಾ ದಟ್ ಪರ್ಫಾರ್ಮೆನ್ಸ್ ಬ್ರಿಲಿಯನ್ಸ್ ಇನ್ ಇಸ್ ಪರ್ಫಾರ್ಮೆನ್ಸ್ ಆ್ಯಂಡ್ ದ ವೇ ಇ ಹಸ್ ಆ್ಯಕ್ಟೆಡ್ ಇ ಹಸ್ ಕ್ಯಾರಿಡ್ ದಟ್ ರೋಲ್ ಇಟ್ ವಾಸ್ ಅಮೇಝಿಂಗ್. ನನಗೆ ಅರಸು ಇಸ್ ವೆರಿ ಯಾವತ್ತು ಎವರ್ ಟೈಮ್ ಫೇವ್ರೆಟ್. ನನ್ನ ಪಾಲಿಗೆ ನೀನೇ ದೇವರು, ಇದೇ ದೇವ್ರ ಹುಂಡಿ ಇಟ್ಕೋ ಅಜ್ಜಿ. ಅಜ್ಜಿ ನಾನು ನಿನಗೆ ಒಂದು ಮಾತು ಹೇಳಿದ್ದೆ ಜ್ಞಾಪಕ ಇದೆಯಾ? ನಾನೊಂದು ತಿಂಗಳಾದ್ಮೇಲೆ ಬರ್ತೀನಿ, ನಿನಗೆ 2 ಲಕ್ಷ ರೂಪಾಯಿ ಕೊಡ್ತೀನಿ, ಒಂದು ದೊಡ್ಡ ಫ್ರೂಟ್ ಶಾಪ್ ಹಾಕೊಡ್ತೀನಿ ಅಂತ. ನನಗೆ ಗೊತ್ತಜ್ಜಿ ನೀ ನಂಬಲ್ಲ ಅಂತ, ನಾಳೆ ಬರ್ತೀನಿ, ಆಗ ನೀ ನಂಬೆ ನಂಬ್ತೀಯ. ಬಾಲ್ಯದಿಂದಲೇ ಅಪ್ಪು ಸಾಹಸ ಪ್ರಿಯ, ಅದು ಯೌವನದಲ್ಲೂ ಮುಂದುವರಿಯಿತು. ಸಿನಿಮಾ ಹೀರೋಗೆ ಹೇಳಿ ಮಾಡಿಸಿದಂತಹ ಮೈಕಟ್ಟು, ಅದರ ಜೊತೆಗೆ ಪ್ರತಿದಿನವೂ ಜಿಮ್ನಲ್ಲಿ ಬೆವರ ಹೊಳೆ. ನಾನು 2 ಸಲ ಸಂದರ್ಶನಕ್ಕೆಂದು ಪುನೀತ್ ಅವರ ಮನೆಗೆ ಹೋದಾಗಲೂ ಆತ ಜಿಮ್ ಮುಗಿಸಿ ತಲೆ ಒರೆಸಿಕೊಂಡು ಹೊರಬರುತ್ತಿದ್ದರು. ನಟಿಸಿದ ಒಟ್ಟು 29 ಚಿತ್ರಗಳಲ್ಲಿ 19 ಚಿತ್ರಗಳು ಶತದಿನೋತ್ಸವ ಆಚರಿಸಿದವು. ಇದೆಲ್ಲಕ್ಕೆ ಕಳಶವಿಟ್ಟಂತೆ ಬಂದದ್ದು ರಾಜ್ಕುಮಾರ. 40 ಥಿಯೇಟರ್ಗಳಲ್ಲಿ ಶತದಿನೋತ್ಸವ ಆಚರಿಸಿ ಅಲ್ಲಿಯವರೆಗೆ ಮುಂಗಾರು ಮಳೆ ಹೆಸರಿನಲ್ಲಿದ್ದ ಅತ್ಯಧಿಕ ಬಾಕ್ಸ್ ಆಫೀಸ್ ಕಲೆಕ್ಷನ್ ದಾಖಲೆಯನ್ನು ಪುಡಿಗಟ್ಟಿದ ಸಿನಿಮಾ ಇದು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಅಶ್ವಿನಿ ಅವರನ್ನು ಅಪ್ಪು ಪ್ರೀತಿಸಿ ಮದುವೆಯಾದರು. ಆ ಮದುವೆಯ ಕಥೆಯೂ ಸ್ವಾರಸ್ಯಕರವೇ. ಹಿ ವಾಸ್ ಲವಿಂಗ್ ಅಶ್ವಿನಿ ಆ್ಯಂಡ್ ಫಸ್ಟ್ ಟೈಮ್ ಬಂದಾಗ ಅಮ್ಮನ ಹತ್ರ ಹೋಗಿ ಹೇಳಿದಾಗ ನನಗೆ ಗೊತ್ತಿಲ್ಲಪ್ಪ, ನಿನ್ನ ಅಣ್ಣನ ಹತ್ರ ಮಾತಾಡ್ಕೊ, ನಿಮ್ಮ ಅಣ್ಣ ಆಯಿತು, ನೀನು ಆಯಿತು, ನಿಮ್ಮ ಅಪ್ಪ ಆಯಿತು, ನೀನು ಅದು ನಾನು ಹೋಗಿ ಹೇಳಬೇಕಾದ ಪರಿಸ್ಥಿತಿ ಬಂತು. ನಿಮ್ಮ ಹತ್ರ ಬಂದು ಹೇಗೆ ಹೇಳಿದೆ ಅಂದರೆ ಗೊತ್ತಿತ್ತು ನನಗೆ. ಐ ಹ್ಯಾವ್ ಸೀನ್ ದಟ್ ಅಶ್ವಿನಿ ಅವ್ರು ಇಬ್ಬರು ನೋಡಿದ್ದೀನಿ. ಒಂದು ಫಿಲ್ಮ್ಗೆ ಏಕೆ ಪಡಿಸೋ ಅಂತ ಕರ್ಕೊಂಬಂದಿದ್ದ ಅಲ್ಲಿ ಕಾವೇರಿ ಥಿಯೇಟ್ರಿಗೆ. ಸೊ ಐ ಹ್ಯಾಡ್ ಸೀನ್ ಎಮ್, ಗೊತ್ತು. ಅವಾಗ ಓಕೆ ನಗ್ದೆ ನಾನು. ಇದು ಹೇಳೋ ಪರಿಸ್ಥಿತಿ ಬಂದಾಗ ಅಪ್ಪಾಜಿನೂ ಭಾಳ ಕೂಲಾಗಿ ತಗೊಂಡ್ರು, ನಗ್ತರು. ಏನು ಕದ ಈ ಥರ ಇದೆ ಯಾಕಂದ ಅಪ್ಪಾಜಿ ಈ ಥರ ಮಾಡಬೇಕಂತ ಅಯ್ಯ ಆಗಲಿ ಬಿಡಿ ಕಂದ, ಅದೇನು ಅದಕ್ಕೇನು, ಅವ್ನು ಸಂತೋಷವಾಗಿದ್ದಾನೆ ಅದು ಸಾಕಲ್ಲ, ಇನ್ನೇನು ಅದರಲ್ಲಿ ಏನು ಬಂತು, ಯಾರು ಯಾವ ಜಾತಿ ಆದರೆ ಏನು, ಜಾತಿ ಮುಖ್ಯ ಅಲ್ಲ, ಅವರಿಬ್ಬರು ಚೆನ್ನಾಗಿರ್ಬೇಕಲ್ಲ. ಅಪ್ಪನ ಕರೆದಾಗ ಇಬ್ಬರನ್ನು ತಪ್ಕೊಂಡ್ರು ಅವರು, ಇನ್ನೂ ಚೆನ್ನಾಗಿ ಆ ಸನ್ನಿವೇಶ ನಮ್ಕೊಂಡ ಥ್ಯಾಂಕ್ಸ್ ಶಿವಣ್ಣ, ಥ್ಯಾಂಕ್ಸ್ ಶಿವಣ್ಣ ಅಂತ. ಮಗು ಮಕ್ಕಳಿರಲ್ವಾ ಆ ಥರ, ಯಾವತ್ತೂ ನನ್ನ ಅಣ್ಣ ಅಂತ ಕರೆದಿಲ್ಲ, ಶಿವಣ್ಣ ಶಿವಣ್ಣ ಅಂತ. ರುಚಿಕರ ಮಾಂಸಾಹಾರಿ ಊಟವೆಂದರೆ ಅಪ್ಪುವಿಗೆ ಪಂಚಪ್ರಾಣ. ಅದಕ್ಕೆ ಪಂಚತಾರೆ ಹೋಟೆಲ್ಲೇ ಬೇಕೆಂದಿಲ್ಲ. ಬೆಂಗಳೂರು ಮಾತ್ರವಲ್ಲ, ರಾಜ್ಯ ರಾಷ್ಟ್ರಗಳ ರುಚಿಕರ ಫುಡ್ ಅಡ್ಡಾಗಳ ಪಟ್ಟಿಯೇ ಅಪ್ಪು ಜೇಬಿನಲ್ಲಿರುತ್ತಿತ್ತು.
ಊಟ ಅವ್ರಿಗೆ ಊಟ ಅಂದರೆ ತುಂಬ ಇಷ್ಟ. ಅವಾಗ ವಾಚ್ಮ್ಯಾನ್, ಅವಾಗ ದುಡ್ಡು ಅಮ್ಮ ಜಾಸ್ತಿ ಕೊಡೋದು. ಅವಾಗ ಕೊಟ್ಟಾಗ ಏನಾಗ್ತಿತ್ತು, ಅವನು ವಾಚ್ಮ್ಯಾನ್ ಕರ್ಕೊಂಡು ಹೋಗ್ತಿದ್ದ. ಅಲ್ಲಿ ಗುಣ ಹೆಂಗಿದೆ ಅಂದರೆ, ಅವನು ಪಕ್ಕದಲ್ಲೇ ಕೂರಿಸ್ಕೊಂಡು ಇವನೇನು ಊಟ ಮಾಡ್ತಿದ್ದು ಅದೇ ಊಟ ಕೊಡಿಸ್ತಿದ್ರು. ಇಲ್ಲಾಂದರೆ ಆತ ದೊಡ್ಡ ಮನೆ ಮಕ್ಕಳಿಂದ ಏನಂತಿದ್ರು, ನೀನು ಹೋಗಿ ಅಲ್ಲಿ ಕೂತ್ಕೋ, ನೀನು ಆರ್ಡರ್ ಮಾಡು ಅಂತ ಹೇಳಿದಲ್ಲ. ಇಲ್ಲಿ ಸರಿ ಸರಿ ಸಂವಾನವಾಗಿ ಕೂರಿಸ್ಕೊಂಡು ಒಂದು ವಾಚ್ಮ್ಯಾನ್ನ, ಆ ವಾಚ್ಮ್ಯಾನ್ ನಮ್ಮನ್ನ ಆಡ್ಕೆ ಮಾಡೋನು. ಏ ನೀವೆಲ್ಲ ವೇಸ್ಟ್ ನೋಡಿ, ಚಿಕ್ಕ ಸಾಬ್ಗೆ ಹೋದ್ರೆ ನಮಗೆ ಬಿರಿಯಾನಿ ಎಲ್ಲ ಸಿಗುತ್ತೆ ಅಂತ ನಮ್ಮನ್ನ ಆಡ್ಕೆ ಮಾಡಿ ನೋಡೋನು. ಅಂದರೆ ಎಷ್ಟು ಹೇಳೋ, ಏನು ಇದು ಯಾರು ಯಾರು ಹೇಳ್ಕೊಟ್ಟಿಲ್ಲ, ನಾವಂತೂ ಪ್ರಾಮಿಸ್ ಆಗಿ ತಾಯಿನಲ್ಲಿ ಹೇಳ್ಕೊಟ್ಟಿಲ್ಲ. ಮಲೇಷ್ಯಾಗೆ ಹೋಗಿ ಏನನ್ನ ತಿನ್ಬಿಟ್ಟಿದ್ವಿ ಗೊತ್ತಿಲ್ಲದೆ ತಿನ್ಬಿಟ್ಟು ನೈಟು, ಆಮೇಲೆ ನನಗೆ ಫಸ್ಟ್ ನನಗೆ ತಿನ್ನಿಸ್ಬಿಟ್ಟಿದ್ರು. ತಿನ್ನಿಸ್ಬಿಟ್ಟು ಏನು ತಿಂದಿದೆ ಗೊತ್ತಾಗ್ಕುಮಾರ್ ಅಂದರು. ಏನು ಗೊತ್ತಿಲ್ಲಪ್ಪ, ಚೆನ್ನಾಗಿತ್ತು, ಸಾಫ್ಟಾಗಿ ಚೆನ್ನಾಗಿ. ನೀನು ತಿಂದಿದ್ದು ಆಕ್ಟೋಪಸ್ ಅಂದರು, ಅದು ಸ್ಪಾಂಜ್ ಥರ ಇತ್ತು. ಅದಿಲ್ಲ ಸರ್, ಇಟಲಿ ಹೋಗಿದ್ದೀವಿ. ಇಟಲಿ ಹೋಗ್ಬಿಟ್ಟು ಚಿಕ್ಕ ಗಾಡಿ, ಆ ಚಿಕ್ಕ ಗಾಡಿಯಲ್ಲಿ ನಮ್ಮ ಊರಲ್ಲಿ ಶೌರ್ಯ ಥರ ಎಲ್ಲ ಕಟ್ಟಿದ್ರು. ಸರ್ ಏನೋ ನಾನೇನೋ ನನಗೂ ಕೊಡಿ ಅಂತ ಹೇಳಿ ಅದು ತಿಂದ್ಬಿಟ್ಟೆ. ತಿಂದಾದ್ಮೇಲೆ ಕೇಳಿದ್ರು, ಅಲ್ಲೇನೋ ಬರೆದಿತ್ತು, ನಾನು ಅದೆಲ್ಲ ನೋಡಲಿಲ್ಲ. ಕುಮಾರ್ ನೀವು ತಿಂದಿದ್ದೇನು ಗೊತ್ತಾ ನಿಮ್ಗೆ ಅಂದರು. ಫಸ್ಟ್ ಮಟನ್ನು ಚಿಕನ್ನು ಬಾಸಂದ. ನೋ ನೋ ನೋ, ದಿಸ್ ದಟ್ ಇಸ್ ಆರ್ಟ್ ಮೀ ಆರ್ಟ್ಸ್ ಮೀಟ್, ಅದು ನೀನು ತಿಂದಿದ್ದು ಅಂದರು. ನಮಗೊಂಥರ ಆಗಿತ್ತು, ಕುದುರೆ ತಿಂದ್ಬಿಟ್ಟಿದ್ದೀನಿ ನಾನು. ನಾನು ಗಾಯಕನಾಗಿಯೂ ಅತ್ಯಂತ ಜನಪ್ರಿಯರಾದವರು ಪುನೀತ್ ರಾಜ್ಕುಮಾರ್. ಕವಲು ದಾರಿ ಮುಂದಿದೆ, ಆಕ್ಟರ್ ಪ್ಲೇಬ್ಯಾಕ್ ಸಿಂಗರ್ ಆಗೋದು ತುಂಬಾ ಅಪರೂಪ. ಐ ಥಿಂಕ್ ಹಾರ್ಡ್ಲಿ 10%. ಆಫ್ ಕೋರ್ಸ್ ಅದರಲ್ಲಿ ಅಗ್ರಜ ಅಂತ ಹೇಳ್ಬೇಕಾದ್ರೆ ಡಾಕ್ಟರ್ ರಾಜ್ಕುಮಾರ್. ಪುನೀತ್ ರಾಜ್ಕುಮಾರ್ ಆಸ್ ಅ ಸಿಂಗರ್ ಇಸ್ ಅನ್ ಎಕ್ಸಲೆಂಟ್ ಸಿಂಗರ್. ಫಸ್ಟ್ ನನಗೆ ಅವರು ಫಸ್ಟ್ ಹಾಡಿದ್ದು ಪುನೀತ್ ರಾಜ್ಕುಮಾರ್ ಆದ್ಮೇಲೆ ನನಗೆ ಅಂತ ಹೇಳಕ್ ಒಂಥರ ಖುಷಿ ಇರುತ್ತೆ. ಅಪ್ಪು ಚಿತ್ರಕ್ಕೆ, ಅವರ ಮೊದಲ ಚಿತ್ರಕ್ಕೆ ತಾಲಿಬಾನ್ ಅಲ್ಲ ಅಲ್ಲ ಹಾಡಾಡಿದ್ರು. ಹಿ ವಾಸ್ ನ್ಯಾಚುರಲ್, ಕಲ್ತು ಬಂದಿದ್ದಲ್ಲ, ಬಟ್ ನ್ಯಾಚುರಲಿ ಏನ್ ಕೊಟ್ರು, ಸಾಧಾರಣ ಏನ್ ಕೊಟ್ರು ಒಂದ್ ಎರಡು ಮೂರು ಟ್ರೈ ಮಾಡಿಕೊಂಡು ಡೆಲಿವರ್ ಮಾಡ್ತಾ ಇದ್ರು. ಆಸ್ ಅ ಸಿಂಗರ್ ಐ ಥಿಂಕ್ ನನ್ನ ಒನ್ ಆಫ್ ಮೈ ಫೇವರೇಟ್ಸ್ ಸಿಂಗರ್ಸ್ ಅಂದ್ರೆ ಪುನೀತ್ ರಾಜ್ಕುಮಾರ್. ಬೆಳ್ಳಿತೆರೆಯ ಜನಪ್ರಿಯತೆ ಪುನೀತ್ರನ್ನು ಕಿರುತೆರೆಗೂ ಕೈ ಹಿಡಿದು ಎಳೆಯಿತು. ಕನ್ನಡಿಗರ ಕೋಟ್ಯಾಧಿಪತಿ, ಫ್ಯಾಮಿಲಿ ಪವರ್, ಈ ರಿಯಾಲಿಟಿ ಶೋಗಳು ಪುನೀತ್ರನ್ನು ಮನೆಮನೆಯ ತಾರೆಯನ್ನಾಗಿಸಿತು. ಎರಡು ಫ್ಯಾಮಿಲಿ, ನಾಲ್ಕು ರೌಂಡು, 10 ಲಕ್ಷ. ಒಂದು, ನಿಮ್ಮ ಫ್ಯಾಮಿಲಿನ ನೀವೇ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ. ಇನ್ನೊಂದು, ನಿಮ್ಮ ಫ್ಯಾಮಿಲಿಗೆ ನೀವೇ ಚೆನ್ನಾಗಿ ಅರ್ಥ ಮಾಡಿಸ್ತೀರಾ. ದ ಲಾಂಗೆಸ್ಟ್ ಇಂಗ್ಲಿಷ್ ವರ್ಡ್ ಈಸ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ಹೊಸ ಪ್ರತಿಭೆಗಳು ಕನ್ನಡ ಚಿತ್ರರಂಗವನ್ನು ಬೆಳಗುವುದರ ಮೂಲಕ ಇನ್ನಷ್ಟು ಎತ್ತರಕ್ಕೆ ಚಿತ್ರರಂಗ ಏರಬೇಕೆಂಬುದು ಪುನೀತ್ ಆಸೆಯಾಗಿತ್ತು. ಅದಕ್ಕೆಂದೇ ಪಾರ್ವತಮ್ಮ ರಾಜ್ಕುಮಾರ್ ಹೆಸರಿನಲ್ಲಿ ಅವರು ಕಟ್ಟಿದ ಸಂಸ್ಥೆ PRK ಪ್ರೊಡಕ್ಷನ್ಸ್. ಪತ್ನಿ ಅಶ್ವಿನಿ ಈ ಸಾಹಸಕ್ಕೆ ಹೆಗಲು ಕೊಟ್ಟು ನಿಂತರು. ಹೊಸ ತಂತ್ರಜ್ಞರು, ಹೊಸ ನಟರು PRK ಪ್ರೊಡಕ್ಷನ್ ಬ್ಯಾನರ್ನಲ್ಲಿ ಮಿಂಚಿದರು. ಪುನೀತ್ರನ್ನು ರಾಜಕೀಯಕ್ಕೆ ಎಳೆತರುವ ಭಗೀರಥ ಪ್ರಯತ್ನವೊಂದು ನಡೆದದ್ದು ಬಹುತೇಕರಿಗೆ ಗೊತ್ತಿಲ್ಲ. ಆದರೆ ಪುನೀತ್ ಆ ಯತ್ನಕ್ಕೆ ತಲೆಬಾಗಲೇ ಇಲ್ಲ. ಈ ವಿಷಯದಲ್ಲಿ ಅಪ್ಪಾಜಿಯೇ ಅವರ ಆದರ್ಶವಾಗಿದ್ದರು. ನಾರ್ತ್ ಇಂದ BVS ಶರ್ಮಾ ಅಂತ ಸರ್, ಗುಜರಾತ್ ಅವರು ಯಾವುದೋ ಒಂದು BJPಯಲ್ಲಿ ಇದ್ದರು. ಅವರು ಸೋಮು ವೀರರಾಜು ಅಂತ, ಈಸ್ ಆಂಧ್ರ ಪ್ರದೇಶ್ BJP ಸಮ್ ಸೆಕ್ರೆಟರಿ ಆರ್ ಪ್ರೆಸಿಡೆಂಟ್. ಅವರು ನಮ್ಮ SV ಬಾಬು. ಇವ್ರು ಮೂರು ಜನನು ಬಂದು ನನ್ನನ್ನು ಭೇಟಿ ಆಗಿದ್ದರು ಸರ್. ಭೇಟಿಯಾಗಿ, ಇಲ್ಲ ನೀನು ಹೇಳಿದ್ರೆ ಪುನೀತ್ ಅವ್ರು ಕೇಳ್ತಾರೆ ಸರ್, BJPಗೆ ಸಪೋರ್ಟ್ ಮಾಡಿ, ಬಿಕಾಸ್ ಎಲ್ಲ ಕಡೆನೂ ಎಲ್ಲರೂ ಸಪೋರ್ಟ್ ಮಾಡ್ತಿದ್ರೆ ಎಲ್ಲ ಆ್ಯಕ್ಟ್ರು ಪುನೀತ್ ಅವರು ಬರಬೇಕದು. ನಾನಂದೆ ಇಟ್ಸ್ ಇಂಪಾಸಿಬಲ್, ಅವ್ರು ಬರಲ್ಲ, ಅದು ಸಾಧ್ಯನೇ ಇಲ್ಲ. ಇಲ್ಲೆಲ್ಲ ನೀನು ಕನ್ವಿನ್ಸ್ ಮಾಡಿ ಹೆಂಗಾದರೂ, ನಾನು ಆಗೋದೇ ಇಲ್ಲ. ಕೊನೆಗೆ ಅವ್ರು ಏನು ಮಾಡಿದ್ದಾರೆ, ಅನಿಲ್ ಜಿ ಅಂತ ಒಬ್ಬರು ಜನರಲ್ ಸೆಕ್ರೆಟರಿ BJP ಅವರು, ಅವ್ರ ಮೂಲಕವಾಗಿ ನೀವೇನು ರಾಜಕೀಯಕ್ಕೆ ಬರೋದು ಬೇಡ, ಮೋಡಿಜಿಯವ್ರನ್ನ ಒಂದು ಸತಿ ಮೀಟ್ ಮಾಡಿ ಅಂತ. ಮೋಡಿಜಿಯವ್ರನ್ನ ಮೀಟ್ ಮಾಡೋದಂದ್ರೂ ಏನಾಗ್ಬಿಡುತ್ತೆ, ಅದು ರಾಜಕೀಯ ಆಗಿಬಿಡುತ್ತೆ. ಪುನೀತ್ ಅವರು ಅದನ್ನು ಒಪ್ಕೊಂಡೇ ಇಲ್ಲ, ನಾನು ಮೀಟ್ ಮಾಡಲ್ಲ ಅಂದರು. ಅದು ಎಲ್ಲೇ ಪಬ್ಲಿಕ್ ಪ್ಲೇಸಲ್ಲಿ ಮೀಟ್ ಮಾಡಿದ್ರೂ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರು ಮೋಡಿಜಿ
ಒಂದು ಎಚ್ ಎಲ್ ಟ್ರಾನ್ಸಿಟಲ್ಲಿ ಒಂದು ಕೆಲಸ ಮಾಡ್ತೀವಿ, ಅಪ್ಪಾಜಿಯವ್ರ ಬುಕ್ ಇದೆ ಅದು ಮೋಡಿಜಿಯವ್ರಿಗೆ ನಾವು ಕೊಡೋ ಥರ ಇದು ಮಾಡ್ತೀವಿ ಅಂದರು. ತಂದೆ ಪಾಲಿಸಿ ನಾನು ಮೀಟ್ ಮಾಡಲ್ಲ ಅಂತಲೇ ಇದ್ರು ಅಪ್ಪ ಅವರು. ಬಟ್ ನಾನು ಆವಾಗ ಅವ್ರನ್ನ ಕನ್ವಿನ್ಸ್ ಮಾಡಿ, ಇಲ್ಲ ಬಾಸ್ ನೀವು ಮೀಟ್ ಮಾಡ್ತಾ ಇರೋದು ಬಿ ಜೆ ಪಿ ಲೀಡರ್ನಲ್ಲ, ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾಗೆ ನಿಮ್ಮ ತಂದೆಯವ್ರು ಬುಕ್ ಕೊಡ್ತಾ ಇದ್ದೀರಾ ಅದನ್ನು ಕೊಡಿ ಅಂತೇಳಿ ಆ ಒಂದು ಮೀಟಿಂಗ್ ಆಗಿದೆ. ಅದನ್ನು ಅವ್ರಿಗೆ ಇಷ್ಟ ಇರಲಿಲ್ಲ. 46 ಸಾಯುವ ವಯಸ್ಸಲ್ಲ, ಆದರೆ ವಿಧಿ ಲಿಖಿತ ತಪ್ಪಿಸಲಾಗಲಿಲ್ಲ. ಸಾವಿನೊಂದಿಗೆ ಅವರ ಮೇರು ವ್ಯಕ್ತಿತ್ವದ ಇನ್ನೊಂದು ಮಜಲು ಕೂಡ ತೆರೆದುಕೊಂಡಿತು. ಎಡಗೈಗೂ ಗೊತ್ತಾಗದಂತೆ ಬಲಗೈಯಲ್ಲಿ ಮಾಡಿದ ದಾನ ದತ್ತಿ ಸಹಾಯ ಲಕ್ಷಾಂತರ ಬಡಜನರ ಕಣ್ಣೀರು ಒರೆಸಿದ ಕೊಡುಗೆ ದಾನಿಯ ಅದ್ಭುತ ಅಂತಃಕರಣವೂ ಕೂಡ ಜಗತ್ತಿಗೆ ಗೊತ್ತಾಯಿತು. ಅಪ್ಪು ನಟಿಸಿದ ಕೊನೆಯ ಚಿತ್ರ ಜೇಮ್ಸ್. ಅಲ್ಲ, ಕಥೆಯ ವಿಚಾರದಲ್ಲಿ ಬಂದರೆ ಸಿನಿಮಾಗೆ ಏನಾಗಬೇಕು ಎಲ್ಲ ಪರಿಪೂರ್ಣವಾಗಿ ಮುಗಿಸ್ಕೊಂಡಿದ್ದಾರೆ ಸರ್. ಸಿನಿಮಾ ಕತೆ ವಿಚಾರದಲ್ಲಿ ಎಲ್ಲವೂ ಮುಗಿದಿದೆ. ಒಂದು ಹಾಡು ಬೇಕಿತ್ತು ಎಂಟರ್ಟೈನ್ಮೆಂಟ್ಗೆ, ನೋಡೋಣ ಅದರದ್ದು ಇನ್ನು ಮಾತುಕತೆಗಳು ನಡೀತಿದೆ, ಏನು ಮಾಡ್ಬೋದು, ಸಿ ಜಿ ಕ್ರಿಯೇಷನ್ಸ್ ಏನಾದರೂ ಮಾಡ್ಬೋದು, ಆರ್ ಎಲ್ಸ್ ಪ್ರೀವಿಯಸ್ ಸಿನಿಮಾ ಹಾಡನ್ನ ಏನಾದರೂ ಬಳಸ್ಬೋದಾ, ಆ ಥರದ್ದೆಲ್ಲ ಮಾತುಕತೆ ಇದೆ, ನೋಡೋಣ ಏನಂತ. ಈಗ ಪಿ ಆರ್ ಕೆ ಲಾಂಛನದಲ್ಲಿ ಸೆಟ್ಟೇರಲು ಸಿದ್ಧವಾಗಿದ್ದ 5-6 ಚಿತ್ರಗಳು ಹಾಗೆಯೇ ಇವೆ. ಎಲ್ಲಕ್ಕಿಂತ ಮುಖ್ಯವಾಗಿ ಪುನೀತ್ ಅವರ ಮಹತ್ವಾಕಾಂಕ್ಷೆಯ ಚಿತ್ರವೊಂದು ಇನ್ನೇನು ಚಿಗುರೊಡೆಯುವುದರಲ್ಲಿತ್ತು. ಅದು ಡಾಕ್ಟರ್ ರಾಜ್ಕುಮಾರ್ ಅವರ ಬಯೋಪಿಕ್. ಅಪ್ಪಾಜಿಯವ್ರ ಬಯೋಪಿಕ್ ಮಾಡಬೇಕಂತ ತುಂಬ ಆಸೆ ಇತ್ತು ಸರ್. ಅವರು ರಾಜ್ಕುಮಾರ್ ಅವರು ಬೇರೆ ಥರನೂ ಮಾಡಬೇಕು, ರೆಗ್ಯುಲರ್ ಪ್ಯಾಟರ್ನಲ್ಲಿ ಇಲ್ಲದೆ ಬೇರೆ ಥರನೂ ಮಾಡಬೇಕು, ಅದಕ್ಕೊಂದು ಒಳ್ಳೆ ಡೈರೆಕ್ಟರ್ ಬೇಕು, ಅದಕ್ಕೆ ಈ ಥರ ಒಂದು ಆಸೆ ಇತ್ತು ಸರ್. ಅವರು ಅಪ್ಪಾಜಿ ಬಯೋಪಿಕ್ ಮಾಡಬೇಕಂತಿತ್ತು. ಸಿನಿಮಾ ಆಕಾಶದಲ್ಲಿ ಪ್ರಕಾಶಮಾನವಾಗಿ ಬೆಳಗಿ ರಾರಾಜಿಸುತ್ತಿದ್ದ ನಕ್ಷತ್ರವೊಂದು ಹಠಾತ್ತನೆ ಉಲ್ಕೆಯಂತೆ ಉರಿದು ಭೂಮಿ ಸೇರಿದೆ. ನಿನ್ನ ಕಂಗಳ ಬಿಸಿಯ ಹನಿಗಳು ದೂರು ಕಥೆಯ ಹೇಳಿವೆ, ನಿನ್ನ ಪ್ರೇಮದ ನುಡಿಯ ಕೇಳಿ ದೂರು ನೆನಪು ಮೂಡಿವೆ. ಕನ್ನಡ ಚಿತ್ರರಂಗ ನಿಜಕ್ಕೂ ಬಡವಾಗಿದೆ. ಮುತ್ತುರಾಜನ ಮಗ ಅಪ್ಪು ರಾಜಕುಮಾರ ತನ್ನ ಮಾಸದ ಮುಗುಳ್ನಗೆಯೊಂದಿಗೆ ಜನಮಾನಸದಲ್ಲಿ ಸ್ಥಿರವಾಗಿದ್ದಾನೆ. ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಬೆಳೆಸಿದೆ, ಬಿಸಿಲು ಮಳೆಗೆ ನರಳದಂತೆ ನಿನ್ನ ನೆರಳಲಿ ಸಲಹಿದೆ, ಆ ಪ್ರೀತಿಯ ಮನ ಮರೆವುದೇ.